ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರು ಆದಂತಹ ನಜೀರ್ ಅಹಮದ್ ಸಾಹೇಬರೇ, ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತು ಬಹಳ ವಿಶುದ್ಧವಾಗಿ ಮಾತನಾಡಿದರು. ಅವರಿಗೆ ಜಿಲ್ಲಾಧಿಕಾರಿಗಳೇ ಆರೋಗ್ಯ ಜಯಲಪ್ಪನವರ ಎಂಎಸ್ ಅಜೀಬ್ ಸಾಹೇಬರೇ, ಡಾಕ್ಟರ್ ವಿಜಯನ್ ಸಾಹೇಬರೇ, ನಮ್ಮ ಡಿಎಚ್ಒ ಆದಂತಹ ವಿಜಯ್ ಕುಮಾರ್ ಅವರೇ, ನಮ್ಮ ಎಸ್ಎನ್ಆರ್ ಆಸ್ಪತ್ರೆಯ ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ, ಸ್ಟಾಫ್ ಹೆಲ್ತ್ ಡಿಪಾರ್ಟ್ಮೆಂಟ್ನ ಎಲ್ಲ ಬಂಧುಗಳೇ, ನಮ್ಮ ನಗರಸಭೆಯ ಕಮಿಷನರ್ ಅವರೇ, ಇಲ್ಲಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಮುಂದೆ ಇರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರೆ ಅಕ್ಕ ತಂಗಿ, ಈ ಕೊರೋನಾ ಏನು 17 ಇಡೀ ಪ್ರಪಂಚನೇ ಅಲುಗಾಡಿಸ್ತಾ ಇದೆ. ಇದು ಕೇವಲ ಕೋಲಾರ್ಗಲ್ಲ, ಇಡೀ ಪ್ರಪಂಚದಲ್ಲಿ ಇವತ್ತು ಹೆಂಗೆ ವುಹಾನ್ನಲ್ಲಿ ಶುರುವಾದಂತಹ ಈ ಕೊರೋನಾ ಪ್ರಪಂಚ ಕಟ್ಟಿಕೊಂಡಿದೆ ಅಂತಂದ್ರೆ ಬಹಳ ಯೋಚನೆ ಮಾಡಬೇಕಾಗಿದೆ. ನಾನು ಮೊನ್ನೆ ವುಹಾನ್ಗೆ ಹೋಗ್ಬೇಕು ಅಂತ ಕೂಡ ಅಲ್ಲಿ ಈಗೆಲ್ಲ ಪೂರ್ತಿ ಮೇಲಾಗಿದೆ ವುಹಾನ್ನಲ್ಲಿ. ನಾನು ಇಂಡೋ ಚೈನಾ ಫ್ರೆಂಡ್ಶಿಪ್ ಅಸೋಸಿಯೇಷನ್ ಅಧ್ಯಕ್ಷ ಇದ್ದೀನಿ ರಾಜ್ಯದಲ್ಲಿ, ಅವರಿಗೆ ನಾನು ಫೋನ್ ಮಾಡಿ ಹೇಳಿದಾಗ ಯುವಾನಲ್ಲಿ ಕಡಿಮೆ ಆಗಿದೆ, ಹೆಂಗಾಗಿದೆ ಇಡೀ ಪ್ರಪಂಚದಲ್ಲೇ ಈ ತರ ಇದೆಯಲ್ಲ, ನಿಮ್ಮಲ್ಲಿ ಹೆಂಗಾಗ್ತದೆ ಅಂತ ಹೇಳಿದ್ರೆ ಬಂದು ನೋಡ್ರಿ ಅಂತ ಹೇಳಿದೆ. ನಾನು ಅದಕ್ಕೆ ಈಗಾಗಲೇ ಸಂಬಂಧಪಟ್ಟವರಿಗೆ ಹೇಳಿದ್ದೀನಿ, ನಾನು ಹೋಗ್ಬೇಕು ಅಂತ, ಹೋಗಿ ಬರಬೇಕು ಅಂತ. ಅದನ್ನು ನಜೀರಾಮನ್ ಸಾಹೇಬರು ಬರೋಂಗಿದ್ರೆ ನಮ್ಮ ಇವ್ರು ಹೇಳಿದ್ದೀನಿ, ನಮ್ಮ ಮಾಜಿ ಸ್ಪೀಕರ್ ಅವ್ರಿಗೂ ಹೇಳಿದ್ದೀನಿ, ಹೋಗಿ ಬರೋಣ ಮೂರ್ದಿನ ನೋಡೋಣ. ಇದು ಅಂತಹ ಪರಿಸ್ಥಿತಿಯಲ್ಲಿ ಶುರುವಾಗಿದ್ದೆ ಅಲ್ಲಿ ವುಹಾನ್ನಲ್ಲಿ ಈ ಕೊರೋನಾ ಶುರುವಾಗಿದ್ದು. ಇವತ್ತು ಅಲ್ಲಿ ತೀರ್ಮಾನ ಒಂದು ಒಬ್ಬರಿಗೂ ಕೂಡ ಇದಿಲ್ಲ ಅಂತ ಹೇಳಿದ್ರೆ ನಾವು ಕೂಡ ಚಿಂತನೆ ಮಾಡಬೇಕು. ಇಡೀ ಪ್ರಪಂಚ ಅಲುಗಾಡಿಸುವಂತ ಈ ವ್ಯವಸ್ಥೆಯಲ್ಲಿ ಇವತ್ತು ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಅದಕ್ಕೆ ಸ್ಪಂದಿಸಬೇಕು ಅನ್ನುವಂತ ಮಾತನ್ನ ಹೇಳ್ತಾ, ನಮ್ಮಲ್ಲಿ ಕೊರೋನಾ ಹೇಳಿದ್ರು ಹಾಗೆ ಬಹಳ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ರು, ಕೊರೋನಾ ಬಂದದ್ದಂದ್ರೆ ಏನೋ ಆಗುತ್ತದೆ. ಮೊನ್ನೆ ನಮ್ಮ ಕಮಿಷನರ್ ಹಾಸ್ಪಿಟಲ್ಗಿದ್ರು, ನಾನೇ ಬಂದು ನೋಡ್ಕೊಂಡು ಬಂದೆ. ಎದುರಿಕೆ ಜಾಸ್ತಿ ಮಾಡ್ತಾರೆ, ಮಾಡೋದಕ್ಕಿಂತ ಎದುರಿಸೋದು ಜಾಸ್ತಿ ಆಗ್ತದೆ. ದಯಮಾಡಿ ಎದುರಿಸ್ಬೇಡ್ರಿ. ಹಿಂದೆ ನಾನು ಹುಡುಗ ಇದ್ದೆ, 6-7 ವರ್ಷದ ಹುಡುಗ, ಆಗ ಕಾಲರ ಇದು ಪ್ಲೇಗ್ ಕಾಮನ್ ಆಗಿ ಬರ್ತಾ ಇತ್ತು. ನಾನು ಹುಡುಗರಿದ್ದಾಗ ಒಂದ್ ದಿವಸ ನಮ್ಮ ಊರಲ್ಲಿ ಪ್ಲೇಗ್ ಬಂದಿತ್ತು, ಇಡೀ ಊರು, ನಾನು 6-7 ವರ್ಷದ ಹುಡುಗ, ಊರಿನ ಆಚೆ ಹೋಗಿ ಎಲ್ಲ ದುಸುಗಳಾಕಿದ್ರು ಅವತ್ತಿನ ದಿನದಲ್ಲೇ. ಆ ಪ್ಲೇಗ್ ಹತ್ತು ಬಂದ್ರೆ ಊರೇ ಸತ್ತೋಗೋದು ಅಂತ ಪ್ಲೇಗ್ ಅನ್ನು ಕೂಡ ಅವತ್ತಿನ ದಿನಗಳಲ್ಲಿ ಕಂಡಿಡಿದ್ರು. ಇವತ್ತು ಆ ಪ್ಲೇಗ್ ಕಾಲರ ಇವತ್ತು ಇಡೀ ಪ್ರಪಂಚದಲ್ಲೇ ಇಲ್ದಂಗೆ ಮಾಡಿದಂತ ನಮ್ಮ ದೇಶ ಕೂಡ ಅವತ್ತು. ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತು ಏನು ಈ ಕೊರೋನಾ ಇದೆ, ಈ ಕೊರೋನಾನ ನಾವು ಸದ್ಬಳಸಬೇಕು ಅಂತ ಅನ್ನುವಂಥದ್ದು ಇಡೀ ಎಲ್ಲ ಸರ್ಕಾರಗಳು, ಪ್ರಪಂಚದ ಎಲ್ಲ ಸರ್ಕಾರಗಳು ಚಿಂತನೆ ಮಾಡ್ತಾರೆ. ಈ ಚಿಂತನೆಗೆ ನಾವು ಕೂಡ ಆದ್ರೆ ಎದುರುಕೊಂಡು ಅಯ್ಯೋ ಇದೇನು ಆಗುತ್ತದೆ, ಅಲ್ಲೆಲ್ಲ ಊಟ ಮಾಡಿದ್ರೆ ಏನಾಗ್ತದೆ, ಈ ಅಷ್ಟು ಡಿಸ್ಟೆನ್ಸ್ ಆಗಬೇಕು. ಜಿಲ್ಲಾಧಿಕಾರಿಗಳು ಹೇಳಿದ್ರು ಡಿಸ್ಟೆನ್ಸ್ ಅನ್ನ ಇಟ್ಕೊಂಡು ನಮ್ಮ ನಮ್ಮ ಇದರಲ್ಲಿ ನಾವು ಚಿಂತನೆ ಮಾಡಿಕೊಂಡು ಹೋದ್ರೆ ಏನು ಆಗಲ್ಲ ಅನ್ನುವಂಥದ್ದನ್ನ ಮಾಡಿ ಇವತ್ತಿದ್ದು ಒಳ್ಳೆ ಕಾರ್ಯಕ್ರಮ ಏನು ನಜೀರಾಮಂತರು ಸಾಹೇಬರು ಅವರ ಸಹಕಾರಿಗಳು ಇವತ್ತು ಏನು ಇದನ್ನ ಮಾಡಿದರೆ ಇದು ಇದು ಒಳ್ಳೆ ಪತ್ರಿಕಾ ಮಾಧ್ಯಮಗಳಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ. ಇದನ್ನ ಹೆಚ್ಚೆಚ್ಚಿಗೆ ಆದ್ಯತೆಗಳ ಮೇಲೆ ನೀವು ಪತ್ರಿಕೆಗಳಲ್ಲಿ ಬರೀಬೇಕು. ಇದು ಹಿಂದೆ ಅಂತ ಕಾಲ್ರಾಪ್ಲೇಗೆ ಇರಿಸಿದಂತ ನಮ್ಮ ದೇಶ ಇದು ಯಾವ ದೊಡ್ಡ ಕೆಲಸ ಇರಲಾರದು ಅನ್ನುವಂತ ಮಾತನ್ನ ಹೇಳಿ ನನ್ನ ಮಾತುಗಳಿಗೆ ಮುಗಿಸ್ತೇನೆ. ನಮಸ್ಕಾರ.